ನಾನು ನಿಮ್ಮ ಕನ್ನಡ ಶಿಕ್ಷಕಿ. ಓಕೆ ಮಕ್ಕಳೇ, ಪಾಠ 5, ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠವನ್ನು ಅಭ್ಯಾಸ ಮಾಡಿದ್ದೇವೆ. ಇಲ್ಲಿ ಕಣಬೂರು ಅನ್ನೋ ಒಂದು ಊರಿನಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರಕ್ಕೆ ಹೊರಡ್ತಾರೆ. ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ. ಹಾಗೆ ವಿದ್ಯಾರ್ಥಿಗಳೆಲ್ಲ ಹೊರಸಂಚಾರಕ್ಕೆ ಹೋಗಿದ್ದಾರೆ. ಇಲ್ಲಿ ಅವರು ಭತ್ತದ ಬೆಳೆಯನ್ನು ಫಸ್ಟ್ ವೀಕ್ಷಣೆ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಗುರುಗಳು ಭತ್ತದ ಗಿಡವನ್ನು ತೆಗೆದುಕೊಟ್ಟಾಗ ವಿದ್ಯಾರ್ಥಿಗಳಿಗೆ ಮುಟ್ಟಿ ನೋಡ್ರಿ ಅಂತ ಹೇಳಿದಾಗ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಕಪ್ಪೆ ಚಂಗನೆ ಹಾರಿದಾಗ ಎಲ್ಲ ಮಕ್ಕಳು ಹೆದರು ಹೋಗ್ತಾರೆ. ಹಾವು ಸಹಿತ ಸರಸರ ಬಂದುಬಿಡುತ್ತೆ, ಎಲ್ಲ ಮಕ್ಕಳು ಹೆದರು ಹೋಗ್ತಾರೆ. ಇಲ್ಲಿ ಗುರುಗಳು ಹೇಳ್ತಾರೆ, ಈ ಗದ್ದೆಯಲ್ಲಿ ಹಾವು, ಕಪ್ಪೆ, ಕೀಟ, ಹಕ್ಕಿ, ಮೊಲ, ಹಂದಿ, ಮುಂಗುಸಿ ಇವೆಲ್ಲವೂ ಸಹಜವಾಗಿ ಇಲ್ಲಿ ವಾಸಿಸ್ತವೆ ಅನ್ನೋದನ್ನು ಹೇಳ್ತಾರೆ. ಹಾಗೆ ವಿದ್ಯಾರ್ಥಿಗಳು ಅಲ್ಲಿ ಕೋಕೋ ಹಣ್ಣು ಬಿದ್ದಿದ್ದನ್ನು ನೋಡಿಬಿಟ್ಟು ಇದು ಯಾವ ಹಣ್ಣು ಅಂತ ಕೇಳಿದಾಗ, ಇದು ಚಾಕ್ಲೇಟ್ ತಯಾರಿಸಲಿಕ್ಕೆ ಬಳಸ್ತಾರೆ, ಯಾವುದೋ ಪ್ರಾಣಿ ಇದನ್ನು ತಿಂದು ಎಸೆದಿದೆ ಅನ್ನೋದನ್ನು ಹೇಳ್ತಾರೆ. ಹಾಗೆ ಅಜ್ಜಿ ತೋಟದಲ್ಲಿ ಗುಂಡಿಯನ್ನು ತೋಡಿರ್ತಾರೆ. ಎಲ್ಲ ಮಕ್ಕಳ ಕೈಯಲ್ಲಿ ಹಣ್ಣಿನ ಗಿಡವನ್ನು ನೆಡೆಸ್ತಾರೆ. ಆದರೆ ಕೆಲವು ಮಕ್ಕಳು ಕೈ ಮಣ್ಣಾಗುತ್ತೆ ಅಂತ ಹೇಳಿದಾಗ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಮಾತನ್ನು ಇಲ್ಲಿ ವಿವರಿಸ್ತಾರೆ. ಹಾಗೆ ಈ ತೋಟದಲ್ಲಿ ಏನೇನಿತ್ತು ಅನ್ನೋದನ್ನು ಹೇಳ್ತಾರೆ. ಬಾಳೆ, ಅಡಿಕೆ, ತೆಂಗು, ಮೆಣಸಿನಕಾಳು, ಕಾಫಿ, ಏಲಕ್ಕಿ, ಈ ರೀತಿ ಎಲ್ಲ ಗಿಡಗಳನ್ನು ನಮ್ಮ ಅಜ್ಜಿ ತೋಟದಲ್ಲಿ ಬೆಳೆದಿದ್ರು ಅನ್ನೋದನ್ನು ಹೇಳ್ತಾರೆ. ಹಾಗೆ ವಿದ್ಯಾರ್ಥಿಗಳು ಎರೆಹುಳವನ್ನು ನೋಡ್ತಾರೆ, ಹಾವು ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಇದು ರೈತನ ಮಿತ್ರ ಎರೆಹುಳ ಅಂತೇಳಿ ಹೇಳ್ತಾರೆ. ನಾವು ಸಾವಯವ ಗೊಬ್ಬರವನ್ನು ಬಳಸಿ, ಅಂದರೆ ಎರೆಗೊಬ್ಬರ ಇರ್ಬೋದು, ಹಟ್ಟಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಇವನ್ನು ಬಳಸಿ ನಾವೇನು ಮಾಡ್ತಾ ಇದ್ದೇವೆ, ಈ ತೋಟವನ್ನು ಬಳಸ್ತಾ ಇದ್ದೇವೆ. ರಾಸಾಯನಿಕ ಗೊಬ್ಬರವನ್ನು ನಾವು ಬಳಸೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಗುರುಗಳು ತಮ್ಮ ಊರಿನ ಕಡೆಯಲ್ಲಿ ಬೆಳೆಯುವ ಧಾನ್ಯಗಳ ಬಗ್ಗೆಯೂ ಸಹಿತ ಹೇಳ್ತಾರೆ. ನಮ್ಮ ಕಡೆ ಅಂದರೆ ಬಳ್ಳಾರಿ ಕಡೆಯಲ್ಲಿ ಜೋಳ, ಮೆಣಸು, ಶೇಂಗಾ, ತೊಗರಿಯನ್ನು ಬೆಳೀತಾರೆ ಅಂತ ಹೇಳಿದಾಗ, ವಾತಾವರಣಕ್ಕೆ ಅನುಗುಣವಾಗಿ ಅಥವಾ ಹವಾಮಾನಕ್ಕೆ ಅನುಗುಣವಾಗಿ ಬೆಳೆಗಳು ಬರ್ತವೆ ಅನ್ನೋದನ್ನು ತಿಳಿಸ್ತಾರೆ. ಇದು ಪಶ್ಚಿಮ ಘಟ್ಟ ಆದ್ದರಿಂದ ಹೆಚ್ಚು ಮಳೆ ಬರೋದ್ರಿಂದ, ಬೆಟ್ಟ ಗುಡ್ಡಗಳು ಇರೋದ್ರಿಂದ ಇಲ್ಲಿ ನಾವು ಈ ರೀತಿ ಬೆಳೆಗಳನ್ನು ಬೆಳೀಬಹುದು ಅನ್ನೋದನ್ನು ಹೇಳ್ತಾರೆ. ಹಾಗೆ ಅಜ್ಜಿಯ ಮನೆಗೆ ಊಟಕ್ಕೆ ಅಂತ ವಿದ್ಯಾರ್ಥಿಗಳು ಹೋದಾಗ ಅಜ್ಜಿಯ ಮನೆಯ ಅಂಗಳದಲ್ಲಿ ವಿದ್ಯಾರ್ಥಿಗಳು ಹೊಲವನ್ನು ಉಳುವಂಥ ನೇಗಿಲನ್ನು ಅಂದರೆ ಯಂತ್ರವನ್ನು ನೋಡ್ತಾರೆ. ಮೊದಲಿನ ಕಾಲದಲ್ಲಿ ನೇಗಿಲು, ನೊಗ, ಎತ್ತು, ಕೋಣವನ್ನು ಬಳಸಿ ಹೊಲವನ್ನು ಉಳ್ತಾ ಇದ್ದರು. ಈಗ ಅದರ ಬದಲಾಗಿ ಯಂತ್ರಗಳ ಬಳಕೆ ಆಗ್ತಾ ಇರೋದನ್ನು ತಿಳ್ಕೋತಾರೆ. ಹಾಗೆ ವಿದ್ಯಾರ್ಥಿಗಳೆಲ್ಲರೂ ಸಹಿತ ಕೈಯನ್ನು ತೊಳೆದು ಊಟವನ್ನು ಮಾಡಿ ಹಾಗೆ ಇಂಗು ಗುಂಡಿಯ ಬಗ್ಗೆಯೂ ಸಹಿತ ಮಾಹಿತಿಯನ್ನು ತಿಳಿತಾರೆ. ಇಂಗು ಗುಂಡಿಯಿಂದ ಏನಾಗುತ್ತೆ, ಮಳೆಗಾಲದ ನೀರೆಲ್ಲ ಇಂಗು ಗುಂಡಿಯಲ್ಲಿ ಹೋಗಿ ಅದು ಏನು ಇಂಗೋದ್ರಿಂದ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತೆ, ಬಾವಿ ನೀರು ಯಾವತ್ತೂ ಕಡಿಮೆ ಆಗೋದಿಲ್ಲ, ಇದಕ್ಕೆ ಮಳೆ ಕೊಯ್ಲು ಅಂತ ಹೇಳಿ ಹೇಳ್ತಾರೆ ಅನ್ನೋದನ್ನು ಇಲ್ಲಿ ಶಿಕ್ಷಕರು ಸಹಿತ ಹೇಳ್ತಾರೆ. ಅಂತರ್ಜಲದ ಬಗ್ಗೆ ನಾನು ತರಗತಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಅಜ್ಜಿ ಕೊಟ್ಟಂಥ ಗೋಡಂಬಿಯನ್ನು ತಿಂತ ಶಾಲೆಯ ಕಡೆಗೆ ಎಲ್ಲ ವಿದ್ಯಾರ್ಥಿಗಳು ಅಜ್ಜಿಯ ತೋಟವನ್ನು ನೋಡಿಕೊಂಡು ಹೋಗ್ತಾರೆ. ಆ ಪಾಠವನ್ನು ನೀವು ತಿಳ್ಕೊಂಡಿದ್ರಿ ವಿದ್ಯಾರ್ಥಿಗಳೇ. ಇವತ್ತಿನ ದಿನ ಈ ಪಾಠದಲ್ಲಿ ಬರ್ತಾ ಇರುವಂಥ ಅಭ್ಯಾಸದ ಭಾಗದ ಕಡೆಗೆ ನೋಡೋಣ. ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ, ಅಭ್ಯಾಸ 1 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು ಅಂತ ಇದೆ. ಅದಕ್ಕೆ ಉತ್ತರ, ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ನೋಡ್ಬೋದು ವಿದ್ಯಾರ್ಥಿಗಳೇ, ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು ಅಂತ ಇದೆ. ಉತ್ತರ, ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು ಅನ್ನೋದನ್ನು ನೀವಿಲ್ಲಿ ಬರೀಬೇಕು. 2 ಪ್ರಶ್ನೆ, ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ ಅಂತ ಇದೆ. ಉತ್ತರ, ಸಾಮಾನ್ಯವಾಗಿ ನೇಗಿಲು, ನೊಗ, ಎತ್ತು, ಕೋಣವನ್ನು ಬಳಸಿ ಹೊಲವನ್ನು ಉಳುತ್ತಾರೆ. ಸಾಮಾನ್ಯವಾಗಿ ನೇಗಿಲು, ನೊಗ, ಎತ್ತು, ಕೋಣವನ್ನು ಬಳಸಿ ಹೊಲವನ್ನು ಉಳುತ್ತಾರೆ ಅನ್ನೋದನ್ನು ಬರೀಬೇಕು. ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸ್ತಾರೆ ಅಂತ ಇದೆ ಇಲ್ಲಿ. ಉತ್ತರ, ಎರೆಗೊಬ್ಬರವನ್ನು ಎರೆಹುಳದ ಸಹಾಯದಿಂದ ತಯಾರಿಸುತ್ತಾರೆ. ಎರೆಗೊಬ್ಬರವನ್ನು ಎರೆಹುಳ ಅಂದರೆ ರೈತನ ಮಿತ್ರ ಎರೆಹುಳದ ಸಹಾಯದಿಂದ ಈ ಗೊಬ್ಬರವನ್ನು ತಯಾರಿಸ್ತಾರೆ. 4 ಪ್ರಶ್ನೆ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಾರೆ
ಬಳಸುತ್ತಿದ್ದರು ಅಂತ ಇದೆ ಅಲ್ಲಿ. ಉತ್ತರ, ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಅನ್ನೋ ಉತ್ತರವನ್ನು ಬರಿಬೇಕು. ತೋಟದಲ್ಲಿ ಸಾವಯವ ಗೊಬ್ಬರವನ್ನು ಬಳಸ್ತಾ ಇದ್ರು ಅನ್ನೋದನ್ನು ಬರಿಬೇಕು. ಐದನೇ ಪ್ರಶ್ನೆ, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು ಅಂತ ಇದೆ. ಅದಕ್ಕೆ ಉತ್ತರ, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು. ಈ ರೀತಿಯಾಗಿ ಉತ್ತರವನ್ನು ಬರೀಬೇಕು. ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಅನ್ನೋ ಉತ್ತರವನ್ನು ನಾವು ಬರೀಬೇಕು. ಹಾಗೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅನ್ನೋದಕ್ಕೆ ನಾವು ಹೋಗ್ತಾ ಇದ್ದೇವೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಅಂತ ಇದೆ ಇಲ್ಲಿ. ಉತ್ತರ, ಅಜ್ಜಿಯ ತೋಟದಲ್ಲಿ ಅಡಿಕೆ, ತೆಂಗು, ಕಾಳು ಮೆಣಸು, ಕಾಫಿ, ಏಲಕ್ಕಿ ಗಿಡಗಳಿದ್ದವು. ಈ ರೀತಿಯಾಗಿ ಎಲ್ಲ ಗಿಡದ ಹೆಸರನ್ನು ಬರೀಬೇಕು. ಇನ್ನೊಮ್ಮೆ, ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಅನ್ನೋದಕ್ಕೆ ಉತ್ತರ, ಅಜ್ಜಿಯ ತೋಟದಲ್ಲಿ ಅಡಿಕೆ, ತೆಂಗು, ಕಾಳು ಮೆಣಸು, ಏಲಕ್ಕಿ, ಕಾಫಿ ಗಿಡಗಳು ಇದ್ದವು ಅನ್ನೋದನ್ನು ಬರೀಬೇಕು. ಎರಡನೇ ಪ್ರಶ್ನೆ, ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು ಅಂತ ಇದೆ ಇಲ್ಲಿ. ಉತ್ತರ, ಗದ್ದೆಗಳನ್ನು ಉಳಲು ಬಳಸುವ ಸಾಧನಗಳೆಂದರೆ ನೇಗಿಲು, ನೊಗ, ಎತ್ತು, ಕೋಣ, ಈಗಂತೂ ಉಳುವ ಯಂತ್ರಗಳೇ ಬಂದಿವೆ ಎಂದು ಹೇಳಿದರು. ಇನ್ನೊಮ್ಮೆ, ಗದ್ದೆಗಳನ್ನು ಉಳಲು ಬಳಸುವ ಸಾಧನಗಳೆಂದರೆ ನೇಗಿಲು, ನೊಗ, ಎತ್ತು, ಕೋಣ, ಈಗಂತಲೂ ಉಳುವ ಯಂತ್ರಗಳೇ ಬಂದಿವೆ ಅಂಥೇಳಿ ಬರೀಬೇಕು. ಮೂರನೇ ಪ್ರಶ್ನೆ, ಇಂಗು ಗುಂಡಿಯ ಪ್ರಯೋಜನಗಳೇನು, ಇಂಗು ಗುಂಡಿಯ ಪ್ರಯೋಜನಗಳೇನು ಅಂತ ಇದೆ. ಉತ್ತರ, ಇಂಗು ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ, ಬಾವಿಯಲ್ಲಿ ನೀರು ಎಂದಿಗೂ ಕಡಿಮೆ ಆಗುವುದಿಲ್ಲ, ಇವು ಇಂಗು ಗುಂಡಿಗಳ ಪ್ರಯೋಜನಗಳಾಗಿವೆ. ಈ ರೀತಿಯಾಗಿ ಉತ್ತರವನ್ನು ಬರೀಬೇಕು. ಇನ್ನೊಮ್ಮೆ, ಇಂಗು ಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ, ಬಾವಿಯಲ್ಲಿ ನೀರು ಎಂದಿಗೂ ಕಡಿಮೆ ಆಗೋದಿಲ್ಲ, ಇವು ಇಂಗು ಗುಂಡಿಗಳ ಪ್ರಯೋಜನಗಳಾಗಿವೆ ಅಂಥೇಳಿ ಉತ್ತರವನ್ನು ನೀಟಾಗಿ ತಪ್ಪಿಲ್ಲದೆ ಬರೀಬೇಕು. ಮುಂದೆ ನೋಡ್ಬೋದು ವಿದ್ಯಾರ್ಥಿಗಳೇ, ಈ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿರಿ ಅಂತ ಇದೆ. ಬಿಟ್ಟ ಪದವನ್ನು ತುಂಬುವಂಥದ್ದು, ಮೊದಲನೇದು ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ ಅಂತ ಇದೆ. ಖಾಲಿ ಬಿಟ್ಟಿರುವಂಥ ಜಾಗದಲ್ಲಿ ನಾವು ಬರೀಬೇಕು, ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ. ಬೆಟ್ಟದ ಅನ್ನೋದು ಉತ್ತರ ಆಗಿರುತ್ತೆ, ಬೆಟ್ಟದ ತಪ್ಪಲಿನಲ್ಲಿದೆ ಅನ್ನೋದು ಬರಿಬೇಕು ನಾವು. ಹಾಗೆ ಎರಡನೇ ಪ್ರಶ್ನೆ, ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ ಅಂತ ಇದೆ. ಖಾಲಿ ಬಿಟ್ಟಿರುವಂಥ ಜಾಗದಲ್ಲಿ ಏನು ಬರಿಬೇಕು, ಅಡಿಕೆ, ಅಡಿಕೆ ಅನ್ನೋದನ್ನು ಬರಿಬೇಕು. ಮನೆಯ ಹಿಂದಿನ ಗುಡ್ಡದಲ್ಲಿ ಅಡಿಕೆ ತೋಟಗಳಿವೆ ಅಂಥೇಳಿ ಬರಿಬೇಕು. ಮುಂದಿನ ಪ್ರಶ್ನೆ, ಮಳೆಯ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತೇವೆ ಅಂತ ಇದೆ. ಅದಕ್ಕೆ ಉತ್ತರ, ಇಂಗು ಗುಂಡಿ ಅಂಥೇಳಿ ಉತ್ತರವನ್ನು ಬರಿಬೇಕು. ಮಳೆಯ ನೀರನ್ನು ಇಂಗು ಗುಂಡಿಯ ಮೂಲಕ ಇಂಗಿಸುತ್ತೇವೆ. ನಾಲ್ಕನೇ ಪ್ರಶ್ನೆ, ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದರು ಅಂತ ಇದೆ. ಅಜ್ಜಿ ಎಲ್ಲರಿಗೂ ಗೋಡುಂಬಿ ಹಂಚಿದರು ಅನ್ನೋದನ್ನು ನಾವು ಬರಿಬೇಕು. ಈ ರೀತಿಯಾಗಿ ಬಿಟ್ಟಿರುವಂಥ ಸ್ಥಳದಲ್ಲಿ ಉತ್ತರವನ್ನು ಸರಿಯಾಗಿ ಬರೀಬೇಕು. ಮುಂದೆ ನೋಡ್ಬೋದು, ಈ ಹೊಂದಿಸಿ ಬರೆಯಿರಿ ಅಂತ ಇದೆ. ಅಪಟ್ಟಿ ಆ ಪಟ್ಟಿ ಅಂತ ಇದೆ. ಸರಿ, ಅದು ಗುರುತಿಸಿದಂಥ ಉತ್ತರವನ್ನು ಈ ಖಾಲಿ ಜಾಗದಲ್ಲಿ ತುಂಬಬೇಕು. ನೋಡೋಣ, ಆ ಪಟ್ಟಿಯಲ್ಲಿರುವಂಥ ಶಬ್ದಗಳು ಎರೆಹುಳ, ಕೋಕೋ, ತೆನೆ, ಮಳೆ ಕೊಯ್ಲು, ಹಟ್ಟಿಗೊಬ್ಬರ. ಅದೇ ರೀತಿ ಆ ಭಾಗದಲ್ಲಿ ಹೀರೆಕಾಯಿ, ಭತ್ತ, ಚಾಕ್ಲೇಟ್, ರೈತನ ಮಿತ್ರ, ಅಂತರ್ಜಲ, ಸಾವಯವ ಗೊಬ್ಬರ. ಇಲ್ಲಿ ಐದು ಕೊಟ್ಟರೆ ಇಲ್ಲಿ ಆರನ್ನು ಕೊಟ್ಟಿದ್ದಾರೆ, ಅಂದರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಲಿಕ್ಕೆ ನಾವೀಗ ಅದು ಉತ್ತರವನ್ನು ಗುರುತಿಸೋಣ. ಎರೆಹುಳ ಅನ್ನೋದನ್ನು ನಾವು ರೈತನ ಮಿತ್ರಕ್ಕೆ ಜೋಡಿಸ್ಬೇಕು. ಹಾಗೆ ಇಲ್ಲಿ ಬರಿಬೇಕು, ರೈತನ ಮಿತ್ರ ಅಂತ ಹೇಳಿಬಿಟ್ಟು. ಹಾಗೆ ಮುಂದಿನ ಪ್ರಶ್ನೆ, ಕೋಕೋ, ಕೋಕೋನ ನಾವು ಚಾಕ್ಲೇಟ್ ತಯಾರು ಮಾಡಲಿಕ್ಕೆ ಬಳಸ್ತೇವೆ, ಅದರಿಂದ ಚಾಕ್ಲೇಟಿಗೆ ನಾವು ಗೆರೆಯನ್ನು ಎಳೆಯೋಣ, ಮುಂದೆ ಚಾಕ್ಲೇಟ್ ಅಂಥೇಳಿ ಬರೆಯೋಣ. ಮೂರನೇದು ತೆನೆ, ತೆನೆ ಭತ್ತಕ್ಕೆ ಬರೋದ್ರಿಂದ ಭತ್ತಕ್ಕೆ ನಾವು ಅದನ್ನು ಜೋಡಿಸೋಣ, ಮುಂದೆ ಭತ್ತ ಅಂತ ಹೇಳಿ ಬರೆಯೋಣ. ಮಳೆ ಕೊಯ್ಲು, ಮಳೆ ಕೊಯ್ಲಿನಿಂದ ಅಂತರ್ಜಲದ ಪ್ರಮಾಣ ಹೆಚ್ಚಾಗುತ್ತೆ, ಅದರಿಂದ ನಾವು ಅಂತರ್ಜಲಕ್ಕೆ ಹೊಂದಿಸಿ ಮುಂದೆ ಅಂತರ್ಜಲ ಅನ್ನೋದನ್ನು ಬರೆಯೋಣ. ಹಟ್ಟಿಗೊಬ್ಬರ, ಇದು ಹಟ್ಟಿಗೊಬ್ಬರ
ಕೊಟ್ಟಿಗೆ ಗೊಬ್ಬರ ಇದು ಸಾವಯವ ಗೊಬ್ಬರವಾದ್ರಿಂದ ನಾವು ಅದಕ್ಕೆ ಮ್ಯಾಚ್ ಮಾಡಿ ಸಾವಯವ ಗೊಬ್ಬರ ಅಂತೇಳಿ ಬರೆಯೋಣ. ಮುಂದೆ ನೋಡ್ಬೋದು, ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದವನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಇಲ್ಲಿ ಶಬ್ದವನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ಶಬ್ದವನ್ನು ಬಳಸಿ ಸಂಕ್ಷಿಪ್ತವಾದಂಥ ಸರಳವಾದಂಥ ವಾಕ್ಯವನ್ನು ರಚಿಸಬೇಕು. ಕಿರುಚು ಅಂತ ಇದೆ, ಇಲ್ಲಿ ಒಂದು ವಾಕ್ಯ ರಚನೆ ಮಾಡಿದ್ದೇನೆ. ಸಿಟ್ಟು ಬಂದಾಗ ಚಿಕ್ಕ ಮಕ್ಕಳು ಕಿರುಚುತ್ತಾರೆ, ಈ ರೀತಿ ಅರ್ಥಬದ್ಧವಾದಂಥ ವಾಕ್ಯವನ್ನು ರಚಿಸಬೇಕು. ಇಲ್ಲಿ ನೋಡ್ಬೋದು, ಕಿರುಚು ಅನ್ನೋ ಶಬ್ದವನ್ನು ನಾವಿಲ್ಲಿ ತಗೊಂಡಿರುವಂಥದ್ದು. ಎರಡನೇದು ಹೊರಸಂಚಾರ ಅಂತ ಇದೆ, ನಾವು ಪ್ರತಿ ವರ್ಷ ಹೊರಸಂಚಾರಕ್ಕೆ ಹೋಗುತ್ತೇವೆ. ಹೊರಸಂಚಾರ ಅನ್ನೋ ಶಬ್ದವನ್ನು ಬಳಸಿ ವಾಕ್ಯವನ್ನು ರಚಿಸಬೇಕು. ಆರೈಕೆ, ತಾಯಿ ಚಿಕ್ಕ ಮಕ್ಕಳ ಆರೈಕೆ ಮಾಡುತ್ತಾಳೆ, ತಾಯಿ ಚಿಕ್ಕ ಮಕ್ಕಳ ಆರೈಕೆಯನ್ನು ಮಾಡ್ತಾಳೆ ಅನ್ನೋದನ್ನು ವಾಕ್ಯ ರಚನೆ ಆಗಿದೆ. ಇಲ್ಲಿ ಹುಲುಸಾಗಿ, ರೈತರು ಸಾವಯವ ಗೊಬ್ಬರ ಬಳಸಿ ಹುಲುಸಾಗಿ ಬೆಳೆ ಬೆಳೆಯುತ್ತಾರೆ, ಬೆಳೆ ಬೆಳೆಯುತ್ತಾರೆ. ರೈತರು ಸಾವಯವ ಗೊಬ್ಬರ ಬಳಸಿ ಬೆಳೆಯನ್ನು ಬೆಳೀತಾರೆ ಅನ್ನೋದನ್ನು ವಾಕ್ಯ ರಚನೆ ಈ ರೀತಿಯಾಗಿ ಅರ್ಥಪೂರ್ಣವಾದಂಥ ವಾಕ್ಯ ರಚನೆ ಮಾಡಬೇಕು. ಮುಂದೆ ನೋಡ್ಬೋದು ವಿದ್ಯಾರ್ಥಿಗಳೇ, ಗುಂಪಿಗೆ ಸೇರಿದ ಪದ ಆರಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಮೂರು ಶಬ್ದವನ್ನು ಕೊಟ್ಟಿದ್ದಾರೆ. ಮೊದಲನೇದರಲ್ಲಿ ತೆಂಗು, ಅಡಿಕೆ, ಬಾಳೆ, ಭತ್ತ ಅಂತ ಇದೆ. ಇದರಲ್ಲಿ ಗುಂಪಿಗೆ ಸೇರದೇ ಇರುವಂಥ ಉತ್ತರವನ್ನು ನಾವು ವೃತ್ತ ಹಾಕಿ ಮುಂದೆ ಬರೀಬೇಕು. ತೆಂಗು, ಅಡಿಕೆ, ಬಾಳೆ ಇವುಗಳೆಲ್ಲ ಮರಗಳು. ಹಾಗೆ ಭತ್ತ ಇದು ಸಸಿ, ಆದ್ದರಿಂದ ಸಣ್ಣ ಗಿಡ, ಹುಲ್ಲಿನ ಜಾತಿಯದ್ದಾದ್ರಿಂದ ಅದನ್ನು ನಾವು ಪ್ರತ್ಯೇಕಿಸಿದ್ದೇವೆ, ಇಲ್ಲಿ ಅದನ್ನು ಬರೆದಿದ್ದೇವೆ. ನೆಕ್ಸ್ಟು ಮೊಲ, ಹಂದಿ, ಮುಂಗುಸಿ, ಚಿಟ್ಟೆ ಅಂತ ಇದೆ. ಮೊಲ, ಹಂದಿ, ಮುಂಗುಸಿ ಪ್ರಾಣಿಯಾಗತ್ತೆ, ಚಿಟ್ಟೆ ಇದು ಕೀಟ ಆಗುತ್ತೆ. ಅದರಿಂದ ಕೀಟಕ್ಕೆ ನಾವು ಚಿಟ್ಟೆಗೆ ಸರ್ಕಲ್ ಹಾಕಿದ್ದೇವೆ, ಮುಂದೆ ಬರ್ತಿದ್ದೇವೆ. ಮುಂದೆ ನೋಡ್ಬೋದು ವಿದ್ಯಾರ್ಥಿಗಳೇ, ಮೂರನೇದು ಸೀಬೆಕಾಯಿ, ಸಫೋಟ, ಅನಾನಸ್, ಕೊಕ್ಕೋ ಅಂತ ಇದೆ. ಇಲ್ಲಿ ಸೀಬೆಕಾಯಿ, ಸಫೋಟ, ಅನಾನಸ್ ಹಣ್ಣು ತಿನ್ನುವಂಥ ಹಣ್ಣು, ಕೋಕೋ ಅದು ಚಾಕ್ಲೇಟಿಗೆ ಬಳಸುವಂಥ ಹಣ್ಣಾದ್ದರಿಂದ ನಾವು ಕೋಕೋವನ್ನು ಸರ್ಕಲ್ ಹಾಕಿದ್ದೇವೆ, ಹಾಗೆ ಕೋಕೋ ಅಂಥೇಳಿ ಬರೆದಿದ್ದೇವೆ ಈ ರೀತಿಯಾಗಿ. ನೆಕ್ಸ್ಟು ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಪದವನ್ನು ಬಿಡಿಸಿಕೊಟ್ಟಿದ್ದಾರೆ, ನಾವು ಅದನ್ನು ಕೂಡಿಸಿ ಬರೀಬೇಕು. ಒಂದು ಉದಾಹರಣೆಯನ್ನು ಅವರೇ ಕೊಟ್ಟಿದ್ದಾರೆ, ಒಂದು ಪ್ಲಸ್ ಆದ ಒಂದಾದ. ನೋಡಿ ವಿದ್ಯಾರ್ಥಿಗಳೇ, ಕೂಡಿಸುವುದನ್ನು ಸರಿಯಾಗಿ ಗಮನಿಸಿ. ಒಂದು ಪ್ಲಸ್ ಆದ ಒಂದಾದ, ಈ ರೀತಿಯಾಗಿ ಅರ್ಥ ಕೆಡದ ರೀತಿಯಲ್ಲಿ ಅದನ್ನು ಕೂಡಿಸಿ ಬರೀಬೇಕು. ಮುಂದೆ ನೋಡೋಣ, ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು, ಹೇರಳ ಪ್ಲಸ್ ಆಗಿ ಹೇರಳವಾಗಿ, ಹದ ಪ್ಲಸ್ ಆಗಿತ್ತು ಹದವಾಗಿತ್ತು. ಈ ರೀತಿ ಬಿಡಿಸಿ ಕೊಟ್ಟಿರುವಂಥ ಪದವನ್ನು ನಾವು ಕೂಡಿಸಿ ಅರ್ಥ ಕೆಡದ ರೀತಿಯಲ್ಲಿ ಬರೀಬೇಕು. ಮುಂದೆ ನೋಡ್ಬೋದು ಬಳಕೆ ಚಟುವಟಿಕೆ, ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡುಹಿಡಿದು ಬರೆಯಿರಿ. ಇಲ್ಲಿ ಅಕ್ಷರಗಳಿದೆ ಮನೆಯಲ್ಲಿ, ನಾವು ಏನು ಮಾಡಬೇಕು, ನೀರಿನ ಮೂಲಗಳು, ವಾಟರ್ ಸೋರ್ಸ್ ಅನ್ನೋದನ್ನು ನಾವಿಲ್ಲಿ ಸರ್ಕಲ್ ಹಾಕಿ ಕೆಳಗಡೆ ಕೊಟ್ಟಿರುವಂಥ ಜಾಗದಲ್ಲಿ ಬರೀಬೇಕು. ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ, ಕೊಳ, ಹಾಗೆ ತೊರೆ, ಹೊಳೆ ಇವೆಲ್ಲವೂ ಸಹಿತ ನೀರಿನ ಮೂಲಗಳಾಗಿದ್ದಾವೆ. ನದಿ, ಈ ರೀತಿ ಸರ್ಕಲನ್ನು ಹಾಕಬೇಕು. ಬಾವಿ, ಸಾಗರ, ಸಮುದ್ರ, ಸರೋವರ, ಹಳ್ಳ, ಮಳೆ, ಕಡಲು, ಈ ರೀತಿಯಾಗಿ ನೀರಿನ ಮೂಲಗಳನ್ನು ನಾವು ಈ ಕೊಟ್ಟಿರುವಂಥ ಚೌಕದಲ್ಲಿ ಅದನ್ನು ವೃತ್ತ ಹಾಕಿ ಕೆಳಗೆ ಕೊಟ್ಟಿರುವಂಥ ಜಾಗದಲ್ಲಿ ಬರೀಬೇಕು. ಕೊಳ, ಹೊಳೆ, ಸಾಗರ, ಬಾವಿ, ತೊರೆ, ಹಳ್ಳ, ಮಳೆ, ಸರೋವರ, ನೀರಿನ ಮೂಲಗಳನ್ನು ನಾವಿಲ್ಲಿ ಕೆಳಗಡೆ ಬರೀಬೇಕು. ವಿದ್ಯಾರ್ಥಿಗಳ ಎಲ್ಲವನ್ನು ನಿಮ್ಮ ಕನ್ನಡ ಫೇರ್ಬುಕ್ಕಿನಲ್ಲಿ ತಪ್ಪಿಲ್ಲದೆ ನೀಟಾಗಿ ಇದನ್ನು ಬರೀಬೇಕು.